ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ನಾನು ಗೋಕಾಕ್, ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ಇವತ್ತು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ಶ್ರಾವಣ ಮಾಸದ ಮಹತ್ವದ ಕುರಿತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸಂಘಟಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಆತ್ಮೀಯರೇ, ಶಿವನನ್ನು ಎಚ್ಚರಿಸುವ ಮಾಸವೇ ಶ್ರಾವಣ ಮಾಸ ಅಂದರೆ ಎಲ್ಲರಿಗೂ ಅಚ್ಚರಿ ಅನ್ನಿಸ್ತದೆ. ಯಾಕೆಂದರೆ ದೇವದಾನವರು ಕೂಡಿ ಸಮುದ್ರ ಮಥನವನ್ನು ಮಾಡಿದಾಗ ಮೊದಲು ಹೊರಗೆ ಬಂದದ್ದು ಕಾರ್ಕೋಟಕ ವಿಷ. ಆ ಕಾರ್ಕೋಟಕ ವಿಷವನ್ನು ಎಲ್ಲ ದೇವತೆಗಳ ದಾನವರ ಒಂದು ಪ್ರೀತಿಯ ಒತ್ತಾಸೆಯ ಮೇರೆಗೆ ಸೇವನೆ ಮಾಡಿದವನು ಶಿವ. ಆ ಕಾರ್ಕೋಟಕ ವಿಷ ಸೇವನೆ ಮಾಡುವಾಗ ಈ ಒಂದು ಕಂಠದಲ್ಲಿ ಬಂದಂಥ ಕಾರ್ಕೋಟಕ ವಿಷವನ್ನು ಆದಿಶಕ್ತಿ ಇನ್ನು ಶಿವನಿಗೆ ಆತಂಕ ಆಗುತ್ತದೆ ಅನ್ನುವಂಥ ವಿಷಯದಿಂದ ಬಂದು ಅದನ್ನು ಅಲ್ಲೇ ಕಂಠದಲ್ಲಿ ನಿಲ್ಲಿಸಿದಾಗ ಶಿವ ಕಾರ್ಕೋಟಕ ವಿಷವನ್ನು ಕುಡಿದು ನೀಲಕಂಠನಾದ. ನೀಲಕಂಠನಾದಂಥ ಶಿವ ಆ ಒಂದು ವಿಷದ ಪ್ರಭಾವದಿಂದ ಹೊರಗೆ ಬರಲಾರದೆ ಮೂರ್ಛಿತನಾಗಿಬಿಟ್ಟ. ಮೂರ್ಛಿತನಾಗಿ ಬಿಟ್ಟಂಥ ಶಿವನನ್ನು ಅವನ ಯಥಾಸ್ಥಿತಿಗೆ ತರುವುದಕ್ಕಾಗಿ ಆದಿಶಕ್ತಿ ಅವಳು ನರ್ತನವನ್ನು, ದಿವ್ಯ ನರ್ತನವನ್ನು ಮಾಡಲಾಗಿ ಆ ಒಂದು ದಿವ್ಯ ನರ್ತನದಲ್ಲಿ ಶಿವನ ಸ್ತುತಿಯನ್ನು ಮಾಡಲಾಗಿ ಸುಮಾರು ಒಂದು ಮಾಸ ಪರ್ಯಂತರವಾಗಿ ಈ ಕಾರ್ಯ ನಡೆದಾಗ ಇದಕ್ಕೆ ಶ್ರಾವಣ ಮಾಸ, ಶ್ರಾವಣ ಮಾಸ ಎಂದು ಕರೆಯುತ್ತಾರೆ. ನಿಜವಾಗಿ ಶಿವನನ್ನು ಆರಾಧಿಸುವುದಕ್ಕಾಗಿ, ಶಿವನನ್ನು ಓಲೈಸುವುದಕ್ಕಾಗಿ, ಶಿವನನ್ನು ಸಂಪ್ರೀತಗೊಳಿಸಿ ಯಥಾಸ್ಥಿತಿಗೆ ತರುವಂತೆ ಮಾಡಿದಂಥ ಕಾರ್ಯ ಆ ಮಹಾದೇವಿ ಆದಿಶಕ್ತಿಯದು. ಹೀಗಾಗಿ ಶಿವನನ್ನು ಎತ್ತರಿಸಿದ ಮಾಸ ಶ್ರಾವಣ ಮಾಸ, ಕಡಲ ಮಂಥನದಲ್ಲಿ ಹುಟ್ಟಿದಂಥ ಕಾರ್ಕೋಟಕ ವಿಷವನ್ನು ಕುಡಿದ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸ ಇದು ಹಿಂದೂಗಳ ಒಂದು ಪವಿತ್ರ ಹಬ್ಬ. ಶಿವನು ಕಾರ್ಕೋಟಕ ವಿಷ ಕುಡಿದದ್ದರಿಂದ ಈ ಸಂದರ್ಭದಲ್ಲಿ ಶಿವನನ್ನು ಎತ್ತರಿಸುವ ಸಲುವಾಗಿ ನಿತ್ಯವಾಗಿಯೂ ಶಿವನ ಶ್ರವಣವನ್ನು, ಶಿವನ ಸ್ತುತಿಯನ್ನು ಮಾಡುವುದರಿಂದ ಇದಕ್ಕೆ ಶ್ರಾವಣ, ಶ್ರಾವಣ ಎಂದು ಹೆಸರು ಬಂದಿದೆ. ಶ್ರವಣದಿಂದಲೇ ಮನನ ಆಗುತ್ತದೆ, ಮನನದಿಂದಲೇ ಇದು ಮುಕ್ತಿಗೆ ಸೋಪಾನ. ಅದಕ್ಕೆ ನರಜನ್ಮದ ಮಹತ್ವ ಈ ಶ್ರವಣದಿಂದಲೇ ಸಾಧ್ಯ ಅಂತ ಹೇಳಿದ್ದಾರೆ. ಶ್ರವಣ ಮಾಸದ ಒಂದು ಶ್ರವಣ, ಭಾದ್ರ ಮಾಸದಲ್ಲಿ ಭದ್ರವಾಗಿ, ಅಶ್ವಿನಿ ಮಾಸದಲ್ಲಿ ಜ್ಞಾನಪ್ರಭೆಯುಂಟಾಗಿ, ಕಾರ್ತಿಕ ಮಾಸದಲ್ಲಿ ಪ್ರಕಾಶಮಯವಾಗಿ ಸಾಕ್ಷಾತ್ಕಾರವನ್ನುಂಟು ಮಾಡುವಂಥ ಈ ಮಾಸಕ್ಕೆ ಮೂಲವಾಗಿ ಶ್ರಾವಣ, ಶ್ರಾವಣ ಎಂದು ಕರೆಯುತ್ತಾರೆ. ಈ ಶ್ರಾವಣ ಕುರಿತು ನಾನು ಬರೆದಂಥ ಒಂದು ಕವನವನ್ನು ಇಲ್ಲಿ ನಿವೇದನೆ ಮಾಡಲಿಕ್ಕೆ ನನಗೆ ಅತ್ಯಂತ ಹರ್ಷ ಅನಿಸ್ತದೆ. ಶ್ರಾವಣ ಜೀವನದಲ್ಲಿ, ಶ್ರಾವಣ ಬಂದಾಗ ನವಚೇತನ, ಜೀವನದಲ್ಲಿ ಶ್ರಾವಣ ಬಂದಾಗ ನವಚೇತನ, ಉಲ್ಲಾಸದಲ್ಲಿ ತನುಮಣ ಹಿಗ್ಗಲು ಜೀವನ ಪಾವನ. ಉಲ್ಲಾಸದಲ್ಲಿ ತನುಮಣ ಹಿಗ್ಗಲು ಜೀವನ ಪಾವನ. ಆಷಾಢ ಮಾಸದ ನಂತರ ಶ್ರಾವಣಕ್ಕೆ ಆಮಂತ್ರಣ, ಆಷಾಢ ಮಾಸದ ನಂತರ ಶ್ರಾವಣಕ್ಕೆ ಆಮಂತ್ರಣ. ನಿಸರ್ಗವಾಗ ಸುಂದರ ಜೀವಕ್ಕೆ ಮಧುರ ಹಂದರ, ನಿಸರ್ಗವಾಗ ಸುಂದರ ಜೀವಕ್ಕೆ ಮಧುರ ಹಂದರ. ಶ್ರಾವಣ ಮಾಸದ ಮೊದಲಲ್ಲಿ ಪಂಚಮಿ ಹಾಡು ಬಾಯಲಿ, ಶ್ರಾವಣ ಮಾಸದ ಮೊದಲಲ್ಲಿ ಪಂಚಮಿ ಹಾಡು ಬಾಯಲಿ, ಗೀತೆಗಳ ನಿನಾದ ಮಡಿಲಲಿ ತರುವುದು ಸಂತಸ ಬಾಳಲಿ, ಗೀತೆಗಳ ನಿನಾದ ಮಡಿಲಲಿ ತರುವುದು ಸಂತಸ ಬಾಳಲಿ. ಪುರಾಣ ಪುಣ್ಯ ಕಥೆಗಳು ದೇವಾಲಯದ ಪ್ರಾಂಗಣದಲ್ಲಿ, ಪುರಾಣ ಪುಣ್ಯಕಥೆಗಳು ದೇವಾಲಯದ ಪ್ರಾಂಗಣದಲ್ಲಿ, ಶಾಸ್ತ್ರ ಶ್ರವಣ ದಿನನಿತ್ಯದಿ ಧನ್ಯತೆ ಭರಿಸುವೆ ಮನಗಳು, ಶಾಸ್ತ್ರ ಶ್ರವಣ ದಿನನಿತ್ಯದಿ